ಸ್ಯಾಂಡಲ್ವುಡ್ನ ಅದ್ಧೂರಿ ಹುಡುಗ ಧ್ರುವಾರಿಗೆ ಹೊತ್ತ ಹುಟ್ಟುಹಬ್ಬದ ಸಂಭ್ರಮ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಧ್ರುವಾರ್ ಇದ್ದಾರೆ. ಬನ್ನಿ, ಹೇಗಿದೆ ಸಂಭ್ರಮ, ಹೇಗೆ ಆಚರಣೆ ಮಾಡ್ತಾರೆ ಕೇಳೋಣ. ಹಾಯ್ ಹಾಯ್. ಸೊ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದೆ ಈ ಸಂಭ್ರಮ, ಏಕೆಂದರೆ ಸ್ಟಾರ್ ಆಗಿದ್ರೆ ಈಗ ಹೇಗೆ ಆಚರಣೆ ಮಾಡ್ಕೊಳ್ತಿದ್ದೀರಾ ಸಂಭ್ರಮನ? ಚಿಚಿ, ಸ್ಟಾರ್ ಅಂತೆಲ್ಲ ಏನೂ ಇಲ್ಲ. ಸಿ, ತುಂಬ ಜನ ಮೈಸೂರಿಂದ ಬಂದಿದ್ದಾರೆ, ಹುಬ್ಳಿ, ಗದಗ, ಧಾರವಾಡದಿಂದ. ಸೊ ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ದಾರೆ. ಪರ್ಸ್ನಲಿ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಐ ಮೀನ್ ಎಕ್ಸ್ಪ್ಲಿಕಬಲ್, ಸಖತ್ ಖುಷಿ ಆಗ್ತಾ ಇದೆ. ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸೊ ಇದು ಫಸ್ಟ್ ಬರ್ಡೇ ಅನಿಸುತ್ತೆ, 24th ಬರ್ಡೇ, ಸ್ಪೆಷಲ್ ಬರ್ಡೇ ಆಯಿತು. ನಿನ್ನೆ ರಾತ್ರಿ ತುಂಬ ಜನ ಬಂದಿದ್ದರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸಖತ್ ಖುಷಿ ಆಗ್ತಾ ಇದೆ. ಸೊ ಏಕೆಂದರೆ ಈಗ ಹೇಗೆ ಅನಿಸುತ್ತೆ, ಏಕೆಂದರೆ ಮೊದಲು ಈ ಕಳೆದ ವರ್ಷ ಫ್ಯಾಮಿಲಿ ಜೊತೆ ಆಚರಣೆ ಮಾಡ್ಕೊಳ್ತಿರೋದು, ಈಗ ಅಭಿಮಾನಿಗಳ ಜೊತೆ ಆಚರಣೆ ಮಾಡ್ತೀರಾ. ಸೊ ಈಗ ಒಂದು ವರ್ಷದಲ್ಲಿ ಎಷ್ಟೊಂದು ಚೇಂಜ್ ಅನಿಸ್ತದೆ, ತುಂಬ ಬದಲಾವಣೆ ಅನಿಸ್ತದೆ, ಹೇಗೆ ಅನಿಸುತ್ತೆ ಈಗ ಬರ್ತಾರೆ ನಿಮಗೆ? ಸಿ, ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಅಭಿಮಾನಿ ಅಂತ ಹೇಳಲ್ಲ. ಸಿ, ಎಲ್ಲರೂ ನನ್ನ ಫ್ರೆಂಡ್ಸೇ. ಸಖತ್ ಖುಷಿ ಆಗ್ತಾ ಇದೆ. ಲಾಸ್ಟ್ ಇಯರ್ ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಜೊತೆ ಪ್ರತಿ ವರ್ಷನೂ ಆಚರಿಸ್ತೀನಿ. ಈ ವರ್ಷ ಎಲ್ಲ ಫ್ರೆಂಡ್ಸ್ ಜೊತೆ ಆಚರಿಸ್ತೆ, ಒಂಥರ ಇನ್ನೋವೇಟಿವ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಓಕೆ. ಸೊ ಇದೇ ಸಂಭ್ರಮದಲ್ಲಿ ಅದ್ದೂರಿ ಸಿನಿಮಾ ಕೂಡ 100 ಓಡ್ತು, 100 ದಿನ ಪೂರೈಸಿದೆ ಮೊದಲ ಸಿನಿಮಾ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ದೂರಿ ಚೆನ್ನಾಗಿ ಓಡಿದೆ ಅಂದರೆ ಅದಕ್ಕೆ ಫಸ್ಟ್ ಕಾರಣ ನೀವೆಲ್ಲರೂ, ಆ್ಯಂಡ್ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ಮತ್ತು ಕ್ರೆಡಿಟ್ಸ್ ಹೋಗೋದು ನಮ್ಮ ಐಡಿ ಎಂಟೈರ್ ಕ್ರೂಗೆ, ಮತ್ತು ನಮ್ಮ ಡೈರೆಕ್ಟರ್ ಎ ಪಿ ಅರ್ಜುನ್ ಅವ್ರಿಗೆ, ಮತ್ತು ಪ್ರೊಡ್ಯೂಸರ್ ಬೆನ್ನಣ್ಣ, ಮತ್ತು ಶಂಕರಣ್ಣ, ಎಲ್ಲರಿಗೂ ಹೋಗುತ್ತೆ ಕ್ರೆಡಿಟ್ಸ್. ಅದ್ದೂರಿ ಎಲ್ಲ ಒಂದು ಟೀಮ್ ವರ್ಕ್. ಸೊ ಸಖತ್ ಖುಷಿ ಆಗ್ತದೆ, ಆ್ಯಂಡ್ ಎಲ್ಲರೂ ಎನ್ಕರೇಜ್ ಮಾಡಿದ್ದೀರಾ. 100 ಆಯಿತು, 100 ಪ್ಲಸ್ ಆಗಿದೆ. ಸೊ ಖುಷಿ ಆಯಿತು. ಸೊ ಹಾಗೇ ಅದ್ದೂರಿದು 100 ಆಗಿದೆ. ಈ ಸಂದರ್ಭದಲ್ಲಿ ಏನನ್ನು ನೆನೆಸ್ಕೊಳ್ತೀರಾ ಆ ಸಂದರ್ಭದಲ್ಲಿ, ಆ ಶೂಟಿಂಗ್ ಇರ್ಬೋದು, ಆ ಸಾಂಗ್ಸ್ ಇರ್ಬೋದು, ಏನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಅದ್ದೂರಿ ಬಗ್ಗೆ? ಅದ್ದೂರಿ ಮಾಡಬೇಕಾದ್ರೆ ಹೋಮ್ವರ್ಕ್ ನೆನೆಸ್ಕೋತೀನಿ. ಯಾಕೆಂದರೆ ಮಾಡೋದಕ್ಕಿಂತ ಮುಂಚೆ ನಾವು ಮತ್ತು ಸ್ವಾಮಿ ಸರ್, ಅರ್ಜುನ್ ಸರ್ ಎಲ್ಲ ಕೂತ್ಕೊಂಡು ಹೇಳ್ಕೊಡೋರು. ಸೊ ಅದು ನೆನಪಾಗ್ತಾ ಇದೆ ಈಗ. ಓಕೆ. ಹಾಗೆಯೇ ಇನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳ್ತಿದ್ರು ಈ ಬರ್ತಡೇ ಬಗ್ಗೆ, ಮತ್ತು ನೀವೀಗ, ಏಕೆಂದರೆ ನೀವೀಗ ಮನೆ ಹುಡುಗ ಮಾತಲ್ಲ, ಕನ್ನಡದ ಹುಡುಗ ನೀವೀಗ. ಸೊ ಅಂಕಲ್ ಏನು ಹೇಳ್ತಿದ್ರು, ಮತ್ತು ಅಣ್ಣ ಚಿರು ಏನು ಹೇಳ್ತಿದ್ರು ನಿಮ್ಮ ಬಗ್ಗೆ, ಈ ಬರ್ತಡೇ ಬಗ್ಗೆ ಏನು ವಿಶ್ವಾಸ ಮಾಡಿದರು? ಅಣ್ಣ ಪರ್ಸ್ನಲಿ ಸಖತ್ ಖುಷಿಯಾಗಿದ್ದಾನೆ. ಅಣ್ಣಂದು ಫಸ್ಟ್ ವಿಶ್. ಅಣ್ಣ ತುಂಬ ಎಕ್ಸೈಟ್ ಆಗಿದ್ದಾನೆ, ತುಂಬ ಖುಷಿಯಾಗಿದೆ ಅಣ್ಣ. ಮತ್ತು ಮಾಮ ಅದೇ ವಿಶ್ ಮಾಡಿದ್ರು, ಹ್ಯಾಪಿ ಬರ್ಡೇ ಮಗನೇ, ಒಳ್ಳೆಯದಾಗಲಿ, ಎಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದರು. ಸೊ ಅದಕ್ಕಿಂತ ಇನ್ನೇನೂ ಇಲ್ಲ. ನನಗಂತೂ ಪರ್ಸ್ನಲಿ ಸಖತ್ ಎಕ್ಸೈಟ್ ಆಗಿದ್ದೀನಿ. ಮತ್ತು ಬೆಳಗಿಂದ ತುಂಬ ಕೇಕ್ ಕಟ್ ಮಾಡಿದ್ದೀನಿ, ನಿದ್ದೆ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 2 ನಿದ್ದೆ ಮಾಡಬೇಕು ಅಂತ. ಸೊ ಮಲಗಿದ 6 ಬೆಳಗ್ಗೆ, ತಿರ್ಗಾ 9:30 ಎದ್ದು ತಿರ್ಗಾ ಇವಾಗ ಇದೆಲ್ಲ ನೋಡಿದ್ರಲ್ಲ ನೀವೇ. ಸೊ ಇಷ್ಟಾಗ್ತಾ ಇದೆ. ಓಕೆ. ಸೊ ತುಂಬ ಕೇಕ್ ಕಟ್ ಮಾಡಿ ಅಂತ ಹೇಳಿರಿ ನಿನ್ನೆ ನೈಟಿಂದ. ಸೊ ಎಷ್ಟು ಕೇಕನ್ನು ಕಟ್ ಮಾಡಿರ್ಬೋದು? ಒಂದು 20 ಕೇಕ್ ಕಟ್ ಮಾಡಿರ್ಬೋದು. ಇವಾಗ ನಾನು ತೇಗಿದ್ರೆ ಅಥವಾ ಕೆಮ್ಮಿದ್ರೆ ಬರೀ ಎಲ್ಲ ಕೇಕೇ ಇದೆ ಹೊಟ್ಟೆಯಲ್ಲಿ. ಇಷ್ಟಿಷ್ಟೇ ಅಂತ ಎಲ್ಲ ತಿನ್ನಿಸ್ತಿದ್ರೆ. ಸಿ, ನನಗಂತೂ ಎಲ್ಲರೂ ಅಷ್ಟೇ ಚೂರು ತಿನ್ನಿ ಅಂತಾರೆ. ಸೊ ತಿನ್ನಬೇಕಲ್ಲ, ಹೊಟ್ಟೆ ತುಂಬ ಬರೀ ಕೇಕೇ ಇದೆ. ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಕೇಕೇ ಆಯಿತು. ಸೊ ಹಾಗೇ ನಿಮಗೆ ಏನಾದರೂ ಮರೆಯಲಾಗದಂಥ ಗಿಫ್ಟ್ ಅಂತ ಬಂದಿದ್ಯಾ ಈ ಬರ್ತಡೇಗೆ? ಅದೇ ಮರೆಯೋಕ್ಕಾಗದಿರೋಂಥ ಗಿಫ್ಟ್ ಅದೇ. ಎಲ್ಲರೂ ಎಲ್ಲ ಊರಿಂದ ಬಂದು, ನನಗೆ ಗೊತ್ತಿಲ್ಲದಿರೋರೆಲ್ಲ ಬಂದು ವಿಶ್ ಮಾಡ್ತಾ ಇದ್ರಲ್ಲ, ಅದಕ್ಕಿಂತ ಪ್ರೆಷಿಯಸ್ ಗಿಫ್ಟು ಅಥವಾ ಅದಕ್ಕಿಂತ ದೊಡ್ಡ ಗಿಫ್ಟು ಇನ್ಯಾವುದೂ ಇಲ್ಲ. ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ರಲ್ಲ, ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಆ್ಯಂಡ್ ದ ಗ್ರೇಟ್ ಗಿಫ್ಟ್. ಸೊ ಅದ್ದೂರು ಹುಡುಗ ಬಹದ್ದೂರ್ ಆಗ್ತಿದ್ದೀರೀಗ. ಸೊ ಬಹದ್ದೂರ್ ಏನು? ಬಹದ್ದೂರ್ 2 ಚಿತ್ರ ಚೇತನ್ ಅನ್ನೋರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಕ್ಯೂಟ್ ಲವ್ ಸ್ಟೋರಿ, ಒಂಥರ ಆ್ಯಕ್ಷನು ಲವ್ ಎರಡೂ ಇದೆ ಬಹದ್ದೂರ್. ಸೊ ಸಿನಿಮಾ ಯಾವಾಗ ಶುರು ಆಗುತ್ತೆ ಅಂತ ಹೇಳ್ತೀರಾ? ಡಿಸೆಂಬರ್ ಮಿಡ್ಡಲ್ಲಿ ಶುರು ಆಗುತ್ತೆ, ಇಲ್ಲ ಜಾನ್ಗೆ ಹೋಗ್ಬೋದು. ಬಟ್ ತಿರ್ಗಾ ಅದ್ದೂರಿಯಲ್ಲಿ ಯಾವ ಥರ ಹೋಮ್ವರ್ಕ್ ಮಾಡಿದ್ವೋ, ಸೊ ಬಹದ್ದೂರ್ಗೂ ಅದೇ ಥರ ಹೋಮ್ವರ್ಕ್ ಮಾಡಿ ಒಂಥರ ನೀಟಾಗಿ ಒಂಚೂರು ಪ್ರಿಪೇರ್ ಆಗಿ ಏನಾದರೂ ಇನೋವೇಟಿವ್ ಆಗಿ ಮಾಡೋಣ ಅಂತ, ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡೋಣ ಅಂತ. ಸೊ ಬಹದ್ದೂರಾಗಿ ನೋಡೋಣ, ಐ ಟ್ರೈ ಮೈ ಬೆಸ್ಟ್. ಓಕೆ. ಅದ್ದೂರಿ 100 ಓಡಿದ್ರು ಕೂಡ ಇಷ್ಟೊಂದು ಗ್ಯಾಪ್ ತೊಗೊಂಡಿದ್ದೆ ಏನಕ್ಕೆ? ಏಕೆಂದರೆ ಸಾಕಷ್ಟು ಕುತೂಹಲ ಇದೆ ಅಭಿಮಾನಿಗಳಲ್ಲಿ. ಸೊ ಧ್ರುವ ಅವ್ರು ತುಂಬ ಗ್ಯಾಪ್ ತೊಗೊಂಡ್ರು, ಏನಕ್ಕೆ ಇಷ್ಟೊಂದು ಗ್ಯಾಪ್ ತೊಗೊಂಡ್ರಿ?
ಜಿ ಗ್ಯಾಪ್ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಕತೆಗಳು ಕೇಳ್ತಾ ಇದ್ದೆ. ಸೊ ಅದಕ್ಕೆ ಆದಂಥ ಹೋಮ್ವರ್ಕ್ ಸಿಯ ನಾವು ಅದ್ದೂರಿ ಮಾಡಿದಾಗಲೂ ಒಂದು ಗ್ಯಾಪ್ ಇತ್ತು, ಅದ್ದೂರಿ ಮಾಡಬೇಕಾದ್ರೂ ಹೋಮ್ವರ್ಕ್ ಅನ್ನೋದು ಮಾಡಿದ್ವಿ. ಸೊ ಈಗ ಅದೇ ಥರ ಬಹದ್ದೂರ್ ಅನ್ನೋದಕ್ಕೂ ಒಂದು ಹೋಮ್ವರ್ಕ್ ಮಾಡಿ ಅದಕ್ಕೆ ಅಂತಲೇ ಒಂಚೂರು ಪ್ರಿಪೇರ್ ಆಗಿ ನಾನು ಆ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗಿ ಸಿ ನಾವು ನಾಟಕದಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಒಂದು ಪ್ಲೇ ಮಾಡೋದಕ್ಕಿಂತ ಮುಂಚೆ 30 ದಿವಸ ಬರೀ ಓದ್ತಾಯಿದ್ವಿ, 1 ದಿವಸ ರಿಹರ್ಸಲ್ ಮಾಡ್ತಾಯಿದ್ವಿ. ಸೊ ಅದೇನೋ ಅಭ್ಯಾಸನೋ ಏನೋ, ತಿರ್ಗಾ ನೆಕ್ಸ್ಟ್ ಫಿಲಮ್ಗೂ ಅದೇ ಅಭ್ಯಾಸ ಆಗ್ತಾಯಿದೆ. ತಿರ್ಗಾ ಅದನ್ನು ಚೆನ್ನಾಗಿ ಓದಿ ಕರೆಕ್ಟಾಗಿ ಓದಿ ಒಂದು ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದೇ ಖುಷಿಲಿ ನಿಮ್ಮ ಅಭಿಮಾನಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. 24ನೇ ವರ್ಷ ನನ್ನ ಮೆಮೊರಿಯಬಲ್ ವರ್ಷ, ತುಂಬ ಜನ ಸಾಕಷ್ಟು ಜನ ಬಂದು ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ಇದಿಷ್ಟು ಸ್ಯಾಂಡ್ವುಡ್ನ ಹದ್ದೂರು ಹುಡುಗ ಆಗಿರುವ ಈಗ ಬಹದ್ದೂರ್ ಗಂಡಾಗ್ತಿರುವ ಧ್ರುವ ರಮಾನಂದ ಆಳದ ಮಾತುಗಳು. ಕ್ಯಾಮಪಸ್ನ ರಾಜುವೊಂದಿಗೆ ಯತೀಶ್ ಸಮಿನಸ್ ಬೆಂಗಳೂರು.